ಈ ಬಾರಿಯೂ ಅಂಬೇಡ್ಕರ್ ಥೀಮ್ ಎಲ್ಲರ ಕಣ್ಮನ ಸೆಳೆಯುವಂತೆ ಮಾಡಿದೆ. ಈ ಫಲಪುಷ್ಪ ಪ್ರದರ್ಶನ ಕಣ್ತುಂಬಿಸಿಕೊಳ್ಳಲು ನಮ್ಮ ಮೆಟ್ರೋ ನಿಮಗೊಂದು ಗುಡ್ ನ್ಯೂಸ್ ನೀಡಿದೆ. ಲಾಲ್ಬಾಗ್ನಿಂದ ಬೇರೆ ಬೇರೆ ನಿಲ್ದಾಣಗಳಿಗೆ ಸುಲಭವಾಗಿ ಪ್ರಯಾಣಿಸಲು ಪೇಪರ್ ಟಿಕೆಟ್ ಅನ್ನು ಪರಿಚಯಿಸಿದೆ. ಏನಿದು ಪೇಪರ್ ಟಿಕೆಟ್, ಇದರಿಂದ ಪ್ರಯೋಜನ ಏನು ಅಂತೀರಾ? ಅದನ್ನು ಹೇಳೋಕೆ ಹೊರಟಿದ್ದೇವೆ ಈ ಸ್ಟೋರಿ ನೋಡಿ. 78ನೇ ಸ್ವಾತಂತ್ರ್ಯ ದಿನಾಚರಣೆ ಸಲುವಾಗಿ ಲಾಲ್ಬಾಗ್ನಲ್ಲಿ ಪ್ರತಿ ವರ್ಷದಂತೆ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ. ಸಂಸತ್ ಭವನ, ಅದರ ಮೇಲೆ ರಾಷ್ಟ್ರ ಲಾಂಛನ, ನೂರಾರು ಪುಷ್ಪಗಳ ಮಧ್ಯೆ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಫ್ಲವರ್ ಶೋ ನೋಡೋದಕ್ಕೆ ಬರ್ತಿರುವ ಜನರ ಸಂಖ್ಯೆ ಹೆಚ್ಚುತ್ತಾ ಇರುವ ಹಿನ್ನೆಲೆಯಲ್ಲಿ ತನ್ನ ಪ್ರಯಾಣಿಕರು ಸುಲಭವಾಗಿ ಕಡಿಮೆ ವೆಚ್ಚದಲ್ಲಿ ಪ್ರಯಾಣಿಸುವುದಕ್ಕೆ ನಮ್ಮ ಮೆಟ್ರೋ ರಿಟರ್ನ್ ಜರ್ನಿ ಪೇಪರ್ ಟಿಕೆಟ್ ಪರಿಚಯಿಸುವುದಕ್ಕೆ ಮುಂದಾಗಿದೆ. ಆಗಸ್ಟ್ 15ರಿಂದ 3 ದಿನ ಲಾಲ್ಬಾಗ್ ನಿಲ್ದಾಣದಲ್ಲಿ ಈ ಪೇಪರ್ ಟಿಕೆಟ್ ನೀಡಲಾಗುತ್ತೆ. ಬೆಲೆ 30 ರೂಪಾಯಿ ಆಗಿದ್ದು ಲಾಲ್ಬಾಗ್ನಿಂದ ಯಾವ ನಿಲ್ದಾಣಕ್ಕೆ ಬೇಕಾದರೂ ಪ್ರಯಾಣಿಸಬಹುದು. ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಕೊಟ್ಟ BMRCL. ನಮ್ಮ ಮೆಟ್ರೋದಲ್ಲಿ 3 ದಿನ ಪೇಪರ್ ಟಿಕೆಟ್ ವಿತರಣೆ. ಆಗಸ್ಟ್ 15, 16, 17ರಂದು ಲಾಲ್ಬಾಗ್ ಮೆಟ್ರೋ ನಿಲ್ದಾಣದಲ್ಲಿ ಪ್ರಯಾಣಿಕರ ತ್ವರಿತ ಪ್ರಯಾಣಕ್ಕಾಗಿ ಬೆಳಗ್ಗೆ 10ರಿಂದ ರಾತ್ರಿ 8ರವರೆಗೆ ಟೋಕನ್ಗಳ ಬದಲಿಗೆ ರಿಟರ್ನ್ ಜರ್ನಿ ಪೇಪರ್ ಟಿಕೆಟ್ಗಳನ್ನು ನೀಡಲಾಗುವುದು ಎಂದು BMRCL ತಿಳಿಸಿದೆ. ಲಾಲ್ಬಾಗ್ ಮೆಟ್ರೋ ನಿಲ್ದಾಣದಲ್ಲಿ ವಿತರಿಸುವ ಈ ರಿಟರ್ನ್ ಜರ್ನಿ ಟಿಕೆಟ್ಗಳನ್ನು 30 ರೂಪಾಯಿ ನಗದು ನೀಡಿ ಪಡೆಯಬಹುದು. ಇನ್ನು ಈ ಪೇಪರ್ ಟಿಕೆಟ್ಗಳು ಖರೀದಿಸಿದ ದಿನದಂದು ಲಾಲ್ಬಾಗ್ ಮೆಟ್ರೋ ನಿಲ್ದಾಣದಿಂದ ಯಾವುದೇ ಮೆಟ್ರೋ ನಿಲ್ದಾಣಕ್ಕೆ ಪ್ರಯಾಣಿಸಬಹುದು ಎಂದು ಮೆಟ್ರೋ ಅಧಿಕಾರಿಗಳು ತಿಳಿಸಿದ್ದಾರೆ. ಸಾರ್ವಜನಿಕರು ಟೋಕನ್, ಕಾರ್ಡ್, QR ಟಿಕೆಟ್ಗಳ ಮೂಲಕ ಲಾಲ್ಬಾಗ ನಿಲ್ದಾಣಕ್ಕೆ ಪ್ರಯಾಣಿಸಬಹುದು. ಹಾಗೂ ಲಾಲ್ಬಾಗ ಮೆಟ್ರೋ ನಿಲ್ದಾಣದಿಂದ ಹಿಂತಿರುಗುವುದಕ್ಕೆ ಟೋಕನ್ಗಳ ಬದಲಿಗೆ ಪೇಪರ್ ಟಿಕೆಟ್, ಕಾರ್ಡ್, QR ಟಿಕೆಟ್ ಮೂಲಕ ಮಾತ್ರ ಪ್ರಯಾಣಿಸಬಹುದು. ಆಗಸ್ಟ್ 15, 16, 17ರಂದು ನಿಗದಿತ ಅವಧಿಯಲ್ಲಿ ಲಾಲ್ಬಾಗ ಮೆಟ್ರೋ ನಿಲ್ದಾಣದಲ್ಲಿ ಟೋಕನ್ಗಳನ್ನು ನೀಡಲಾಗುವುದಿಲ್ಲ. ಟಿಕೆಟ್ಗಳನ್ನು ಖರೀದಿಸುವುದಕ್ಕೆ ಸರತಿಯಲ್ಲಿ ನಿಂತು ಕಾಯುವುದನ್ನು ತಪ್ಪಿಸುವುದಕ್ಕೆ ಪ್ರಯಾಣಿಕರು ತಮ್ಮ ಪ್ರಯಾಣಕ್ಕೆ ಮುಂಚಿತವಾಗಿ QR ಟಿಕೆಟ್ಗಳನ್ನು ಖರೀದಿಸಬೇಕು ಅಂತ BMRCL ವಿನಂತಿಸಿದೆ. ಲಾಲ್ಬಾಗ್ ಫ್ಲವರ್ ಶೋ ವೀಕ್ಷಿಸುವುದಕ್ಕೆ ದರ ಸಮಯ: ವಯಸ್ಕರಿಗೆ 80 ರೂಪಾಯಿಗಳು, ಮಕ್ಕಳಿಗೆ 30 ರೂಪಾಯಿಗಳು. ಶಾಲಾ ಸಮವಸ್ತ್ರ ಧರಿಸಿರುವ ಮಕ್ಕಳಿಗೆ ಉಚಿತ ಪ್ರವೇಶ. 12 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಉಚಿತ ಪ್ರವೇಶ. ಲಾಲ್ಬಾಗ್ ಪುಷ್ಪ ಪ್ರದರ್ಶನಕ್ಕೆ ಭೇಟಿ ನೀಡುವುದಕ್ಕೆ ಬೆಳಗಿನ ಸಮಯ ಉತ್ತಮ. ಮುಂಜಾನೆ ಉದ್ಯಾನವನದ ವಾತಾವರಣ ತಂಪಾಗಿರುತ್ತೆ, ಹೂಗಳನ್ನು ಕಣ್ತುಂಬಿಕೊಳ್ಳಬಹುದು. ಇಷ್ಟೇ ಅಲ್ಲ, ಕಡಿಮೆ ಜನಸಂದಣಿಯಿಂದ ಕೂಡಿರುತ್ತೆ. ಫ್ಲವರ್ ಶೋ ನೋಡಲು ನೂಕುನುಗ್ಗಲು. ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ನಡೀತಾ ಇರುವ ಸ್ವಾತಂತ್ರ್ಯೋತ್ಸವದ ಫಲಪುಷ್ಪ ಪ್ರದರ್ಶನ ವೀಕ್ಷಣೆಗೆ ಭಾನುವಾರ 68,500 ಮಂದಿ ಆಗಮಿಸಿದರು. ಒಂದೇ ದಿನ 42 ಲಕ್ಷ ರೂಪಾಯಿ ಸಂಗ್ರಹವಾಗಿದೆ. ಗಾಜಿನ ಮನೆ ಕೇಂದ್ರ ಭಾಗದಲ್ಲಿ ಸಂಸತ್ ಭವನದ ಪ್ರತಿಕೃತಿ ಮುಂದೆ 12 ಅಡಿ ಎತ್ತರದ ಅಂಬೇಡ್ಕರ್ ಪ್ರತಿಮೆ, ಗಾಜಿನ ಮನೆಯ ಬಲಭಾಗದಲ್ಲಿ ಅಂಬೇಡ್ಕರ್ ಜನ್ಮಸ್ಥಳದ ಸ್ಮಾರಕದ ಮಾದರಿಯನ್ನ ಲಕ್ಷಾಂತರ ಹೂಗಳಿಂದ ನಿರ್ಮಿಸಲಾಗಿದ್ದು ಕಣ್ಮನ ಸೆಳೀತಾ ಇದೆ. ಹೂರಾಶಿಯಲ್ಲಿ ಮೂಡಿದ ಜೈ ಭೀಮ್ ಜೀವನಗಾಥೆ. ತೋಟಗಾರಿಕಾ ಇಲಾಖೆಯಿಂದ ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ 216ನೇ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ. ವಿಶ್ವಜ್ಞಾನಿ, ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ವಿಷಯ ಆಧಾರಿತ ಪ್ರದರ್ಶನ ನೋಡೋದಕ್ಕೆ ಜನಸಾಗರ ಹರಿದು ಬರ್ತಾ ಇದೆ. 360,000 ಗುಲಾಬಿ ಹಾಗೂ 240,000 ಸೇವಂತಿಗೆ ಹೂಗಳನ್ನು ಬಳಸಿ ಗಾಜಿನ ಮನೆಯ ಕೇಂದ್ರ ಭಾಗದಲ್ಲಿ ಸಂಸತ್ ಭವನದ ಪ್ರತಿಕೃತಿ ಅನಾವರಣಗೊಳಿಸಲಾಗಿದೆ. ಅಂಬೇಡ್ಕರ್ ಅವರ ಚೈತ್ಯ ಭೂಮಿ ಸ್ಮಾರಕ ಸ್ತೂಪದ ಮಾದರಿಯನ್ನು ಗಾಜಿನ ಮನೆ ಕೇಂದ್ರ ಭಾಗದ ಹಿಂಭಾಗದಲ್ಲಿ ರಚಿಸಲಾಗಿದೆ. ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಮತ್ತು ಸಾಧನೆಗಳನ್ನು ಬಿಂಬಿಸುವ ಮಹಾಡ್ ಸತ್ಯಾಗ್ರಹ, ಕಲಾರಾಮ್ ದೇವಸ್ಥಾನದ ಪ್ರವೇಶ, ಕೊರೆಂಗಾ ವಿಜಯೋತ್ಸವದ ಸ್ತಂಭದ ಮಾಹಿತಿಯುಳ್ಳ ಕಲಾಕೃತಿಗಳು, ಅಂಬೇಡ್ಕರ್ ಅವರ ತಂದೆ ಸತ್ಪಾಲ್ ರಾಮ್ಜಿ, ತಾಯಿ ಭೀಮಾಬಾಯ್, ಸಾವಿತ್ರಿಬಾಯಿ ಪುಲೆ, ಜ್ಯೋತಿಬಾ ಪುಲೆ ಪ್ರತಿಮೆಗಳು ನೋಡುಗರನ್ನು ಆಕರ್ಷಿಸ್ತಾ ಇವೆ. ಅಂಬೇಡ್ಕರ್ ಜೀವನ, ಸಾಧನೆ, ಹೋರಾಟಗಳು, ಸಂದೇಶ ಮತ್ತು ವಿಚಾರಧಾರೆಗಳನ್ನು ಪುಷ್ಪಗಳಲ್ಲಿ ಪ್ರಸ್ತುತಗೊಳಿಸಲಾಗ್ತಾ ಇದೆ. ಗಾಜಿನ ಮನೆಯ ಕೇಂದ್ರ ಭಾಗದ ಹಿಂಭಾಗದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಯಾವೆಲ್ಲ ವಿಷಯಗಳಲ್ಲಿ ಜ್ಞಾನ ಪಡೆದಿದ್ರು, ಯಾವ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ರು ಎಂಬ ಮಾಹಿತಿಯುಳ್ಳ ಜ್ಞಾನವೃಕ್ಷವು ಸಂದರ್ಶಕರ ಗಮನ ಸೆಳೀತಾ ಇದೆ. ಪ್ರದರ್ಶನ ವೀಕ್ಷಣೆಗೆ ಬಂದಿದ್ದ ಬಹುತೇಕರು ಜ್ಞಾನವೃಕ್ಷದ ಮುಂಭಾಗದಲ್ಲಿ ನಿಂತುಕೊಂಡು ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಾ ಇದ್ರು. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53.
ಇನ್ ಡಿಜಿಟಲ್ ನಂಬರ್ 896 ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.